ನಮ್ಮೆಲ್ಲರಿಗೂ ಕೆಲವು ಕನಸುಗಳಿರುತ್ತೆ, ಅವುಗಳಲ್ಲಿ ಕೆಲವು ಕಷ್ಟಪಟ್ಟರೆ ನೆರವೇರುತ್ತೆ, ಇನ್ನು ಕೆಲವು ಏನು ಮಾಡಿದರೂ ನನಸಾಗೋದಿಲ್ಲ. ಅಂತಹ ಕೆಲವು ಆಸೆಗಳನ್ನು ಮೂವಿಯಲ್ಲಿ ಸಾಧ್ಯವಾಗೋ ಥರ ತೋರಿಸಿದಾಗ ಅದನ್ನು ನೋಡಿ ನಾವು ಸ್ಯಾಟಿಸ್ಫೈ ಆಗ್ತಾ ಇರ್ತೀವಿ. ಅದು ಆಗಲ್ಲ ಅಂತ ಗೊತ್ತಿದ್ರೂ ನಿಜ ಜೀವನದಲ್ಲಿ ಅದನ್ನು ಸಾಧಿಸಬೇಕು ಅನ್ನೋ ಒಂದು ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಈ ಇಂಟರ್ನೆಟ್ ಯುಗದಲ್ಲೇ ನಮಗೆ ಆ ರೀತಿ ಅನಿಸಿದರೆ ಕೇವಲ ಪುಸ್ತಕಗಳನ್ನು ಓದಿ ಊಹಿಸಿಕೊಂಡ ವ್ಯಕ್ತಿಗಳು ಅದನ್ನು ಒಂದೇ ಸಲ ಸಿನಿಮಾಗಳಲ್ಲಿ ನೋಡಿದರೆ ಹೇಗಾಗಿರ್ಬೋದು? ಸ್ಪೇಸ್ ಮೇಲೆ ಇಂಟ್ರೆಸ್ಟ್ ಇರೋ ಒಬ್ಬ ವ್ಯಕ್ತಿ 1977 ರಿಲೀಸ್ ಆದ ಸ್ಟಾರ್ ವಾರ್ಸ್ ಅನ್ನೋ ಒಂದು ಮೂವಿ ನೋಡ್ತಾನೆ. ಅದರಲ್ಲಿ ಸ್ಪೇಸ್ಶಿಪ್ನಲ್ಲಿ ಬೇರೆ ಗ್ರಹಗಳಿಗೆ ಹೋಗೋದು ಕಣ್ಣಾರೆ ನೋಡಿ ತನ್ನ ಊಹೆಗಳಿಗೆ ಜೀವ ಬಂದಂತಾಗಿ ತಾನೂ ಕೂಡ ಒಂದು ಸ್ಪೇಸ್ಶಿಪ್ನ ತಯಾರಿಸಬೇಕು, ಅದರಲ್ಲಿ ಎಂದಿಗಾದರೂ ಬೇರೆ ನಕ್ಷತ್ರಗಳ ಹತ್ತಿರ ಹೋಗಬೇಕು ಅನ್ನೋ ಒಂದು ಆಸೆಯನ್ನು ಹುಟ್ಟುಹಾಕಿಸ್ಕೊಳ್ತಾನೆ. ಅದಕ್ಕೆ ಫಿಸಿಕ್ಸ್ನಲ್ಲಿ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಅನಿಸೋ ಒಂದು ಕಾನ್ಸೆಪ್ಟ್ನಿಂದ ಸ್ಪೇಸ್ಶಿಪ್ನ ತಯಾರಿಸಲು ಸತತವಾಗಿ 30 ವರ್ಷಗಳಿಂದ ಶ್ರಮಿಸ್ತಾ ಇದ್ದಾನೆ ಜಿಮ್ ಉಡ್ವರ್ಡ್ಸ್ ಅನ್ನೋ ಈ ವ್ಯಕ್ತಿ. 30 ವರ್ಷಗಳಿಂದ ಈತ ಹೇಳ್ತಾ ಇರೋ ಸ್ಪೇಸ್ಶಿಪ್ ಕಾನ್ಸೆಪ್ಟ್ನ ಯಾರೂ ಕೇರ್ ಮಾಡಲಿಲ್ಲ. ಕೆಲವು ಜನ ಇದು ಇಂಪಾಸಿಬಲ್ ಅಂತ, ಈ ವಯಸ್ಸಲ್ಲಿ ಈ ಶಿಪ್ನ ತಯಾರಿಸಿ ಏನು ಸಾಧಿಸ್ತೀಯಾ ಅಂತ ಡಿಮೋಟಿವೇಟ್ ಮಾಡ್ತಾನೆ ಇದ್ರು. ಯಾಕಂದರೆ ಇವರ ಶಿಪ್ ಕಾನ್ಸೆಪ್ಟ್ ಸೇಮ್ ಸ್ಟಾರ್ ವಾರ್ ಮೂವಿಯಲ್ಲಿ ತೋರಿಸಿರೋ ಶಿಪ್ ಕಾನ್ಸೆಪ್ಟ್ ಥರನೇ ಇತ್ತು. ಆ ಮೂವಿಯಲ್ಲಿ ತೋರಿಸಿದ ಇಂಪಲ್ಸ್ ಇಂಜಿನ್ ಟೆಕ್ನಾಲಜಿಯನ್ನು ರಿಯಲ್ ಲೈಫ್ನಲ್ಲಿ ತಯಾರಿಸಬೇಕು ಅಂತ ಇವರು ಅಂದ್ಕೊಂಡಿದ್ರು. ಈ ಇಂಪಲ್ಸ್ ಇಂಜಿನ್ ಟೆಕ್ನಾಲಜಿ ರಿಯಲ್ ಲೈಫ್ನಲ್ಲಿ ಸಾಧ್ಯವಾಗಲು ಲಾಜಿಕಲ್ ಆಗೇ ಇದ್ದರೂ ಕೂಡ ಅದು ಫಿಸಿಕ್ಸ್ನಲ್ಲೇ ಮೋಸ್ಟ್ ಕಾಂಟ್ರವರ್ಷಿಯಲ್ ನಿಯಮಗಳ ಮೇಲೆ ಕೆಲಸ ಮಾಡುತ್ತೆ. ಆದ್ದರಿಂದ ತುಂಬ ಜನ ಸೈಂಟಿಸ್ಟ್ಗಳು ಅಂತಹ ಇಂಜನ್ನ ತಯಾರಿಸೋದು ಸಾಧ್ಯವಾಗಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಜಿಮ್ ವುಡ್ವರ್ಡ್ಸ್ ಇದನ್ನು ತಯಾರಿಸಲು ಕ್ಯಾಲಿಫೋರ್ನಿಯಾ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ಫಿಸಿಕ್ಸ್ನಲ್ಲಿ PhD ಕೂಡ ಮಾಡ್ತಾರೆ. ಆ ಸ್ಪೇಸ್ಶಿಪ್ ತಯಾರಾದರೂ ತಾನು ಅಂದುಕೊಂಡ ಗಮ್ಯ ಮುಟ್ಟೋಕೆ ಆಗೋದಿಲ್ಲ ಅಂತ ಗೊತ್ತಿದ್ರೂ ಆ ಸ್ಪೇಸ್ಶಿಪ್ನ ತಯಾರಿಸೇ ಸತ್ತೋಗ್ತೀನಿ ಅಂತ ದೃಢ ನಿರ್ಧಾರದಿಂದ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. 30 ವರ್ಷಗಳಿಂದ ಅದೇ ಕೆಲಸದಲ್ಲಿದ್ದರೂ 30 ವರ್ಷಗಳ ನಂತರ ತಮಗೆ 80 ವರ್ಷಗಳು ದಾಟಿದ ನಂತರ ಜಿಮ್ ಆ ಸ್ಪೇಸ್ಶಿಪ್ ಮಾಡೆಲ್ನ ಕಂಡುಹಿಡಿದಿದ್ದಾರೆ. ಇವರು ಡೆವಲಪ್ ಮಾಡಿದ ಕಾನ್ಸೆಪ್ಟ್ನ ನೋಡಿ ಈಗ ನಾಸಾನೇ ಇವರನ್ನು ಸೀರಿಯಸ್ ಆಗಿ ತೊಗೊಂಡಿದೆ. ನಾಸಾದವರೇ ಸೀರಿಯಸ್ ಆಗಿ ತೊಗೊಳ್ಳೋಷ್ಟು ವಿಷಯ ಇವರ ಸ್ಪೇಸ್ಶಿಪ್ ಮಾಡೆಲ್ನಲ್ಲಿ ಏನಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ನೋಡೋಣ. ಯಾವಾಗಾದರೂ ಒಂದು ವಸ್ತು ಚಲಿಸಬೇಕು ಅಂದರೆ ಅದಕ್ಕೆ ಎಷ್ಟೋ ಒಂದಿಷ್ಟು ಎನರ್ಜಿ ಬೇಕೇ ಬೇಕು, ಆವಾಗಲೇ ಅದು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ, ಇಲ್ಲದಿದ್ದರೆ ಅದು ಒಂದೇ ಕಡೆ ಇರುತ್ತೆ. ಆದರೆ ಅಂತರಿಕ್ಷದಲ್ಲಿ ಯಾವುದಾದ್ರೂ ಒಂದು ವಸ್ತು ಚಲಿಸ್ತಾ ಇದ್ದರೆ ಅದನ್ನು ಏನಾದರೂ ತಡೆಯೋವರೆಗೂ ಅದು ಹಾಗೆ ಹೋಗ್ತಾನೇ ಇರುತ್ತೆ. ಅದೇ ಥರ ಯಾವಾಗಾದರೂ ಒಂದು ವಸ್ತು ಒಂದೇ ಕಡೆ ಇದ್ದರೆ ಅದನ್ನು ಏನಾದರೂ ತಳ್ಳೋವರೆಗೂ ಅದು ಅದೇ ಸ್ಥಿತಿಯಲ್ಲೇ ಇರುತ್ತೆ. ಅಂದರೆ ಒಂದು ವಸ್ತು ಸ್ಪೇಸ್ನಲ್ಲಿ ಮೋಷನ್ನಲ್ಲಿದ್ದರೆ ಅದನ್ನು ನಿಲ್ಲಿಸೋವರೆಗೂ ಅದು ಯಾವಾಗಲೂ ಮೋಷನ್ನಲ್ಲೇ ಇರುತ್ತೆ. ಈ ರೀತಿ ಎಂದಿಗೂ ಪ್ರಯಾಣಿಸ್ತಾನೇ ಇರೋದನ್ನು ಇನರ್ಷಿಯಾ ಅಂತ ಕರೀತಾರೆ. ಎಂತಹ ಫೋರ್ಸ್ ಎನರ್ಜಿ ಇಲ್ಲದೇನೆ ಒಂದು ವಸ್ತು ಹೇಗೆ ಮೂವ್ ಆಗುತ್ತೆ ಅನ್ನೋದೇ ಇಲ್ಲಿ ಬರೋ ಪ್ರಶ್ನೆ. ಅದಕ್ಕೆ ಕಾರಣ ಅಂತರಿಕ್ಷದಲ್ಲಿರೋ ಗ್ರಾವಿಟೇಷನಲ್ ಫೋರ್ಸ್. ಅಂತರಿಕ್ಷದಲ್ಲಿರೋ ಗ್ಯಾಲಕ್ಸಿಗಳ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ದೂರದಲ್ಲಿರೋ ಆಬ್ಜೆಕ್ಟ್ನ ಕೂಡ ಚಲಿಸೋವಂತೆ ಮಾಡಬಲ್ಲದು. ಆ ಗ್ರಾವಿಟೇಷನಲ್ ಫೋರ್ಸ್ಗೆ ಕಾರಣ ಸ್ಪೇಸ್ ಅನ್ನೋದು ನಮ್ಮ ಕಣ್ಣಿಗೆ ಕಾಣದ ಒಂದು ಫ್ಯಾಬ್ರಿಕ್ನಂತಹ ಕನ್ಸ್ಟ್ರಕ್ಷನ್ನಿಂದ ಕೂಡಿರುತ್ತೆ ಅಂತ ಐನ್ಸ್ಟೀನ್ ಅವರು ನಿರೂಪಿಸಿದ್ದಾರೆ. ಇದರಿಂದ ಜಿಮ್ ವುಡ್ವರ್ಡ್ಸ್ ಈ ಗ್ರಾವಿಟೇಷನಲ್ ಫೀಲ್ಡ್ ಮೇಲೆ ಆಧಾರಿತವಾಗಿ ಕೆಲಸ ಮಾಡೋ ಇಂಜಿನ್ನ ತಯಾರಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಎಕ್ಸಾಂಪಲ್ಗೆ ಅಂತರಿಕ್ಷದಲ್ಲಿರೋ ಶೂನ್ಯ ಅನ್ನೋದು ಒಂದು ನೀರಿನ ಸರಸ್ಸು ಅಂತ ಅಂದುಕೊಂಡ್ರೆ ಅದರಲ್ಲಿ ಒಂದು ದೋಣಿ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ಮುಂದಕ್ಕೆ ಹೋಗಬಹುದು. ಆದರೆ ಗ್ರಾವಿಟೇಷನಲ್ ಫೀಲ್ಡ್ನ ನೀರಿನಂತೆ ಈಸಿಯಾಗಿ ಹಿಂದಕ್ಕೆ ತಳ್ಳೋಕ್ಕಾಗೋದಿಲ್ಲ. ಜಾಸ್ತಿ ಮಾಸ್ ಇರೋ ಭೂಮಿ ಸೂರ್ಯನಂತಹ ಆಬ್ಜೆಕ್ಟ್ಸ್ನಿಂದಲೇ ಅದನ್ನು ಹಿಂದಕ್ಕೆ ತಳ್ಳಲು ಸಾಧ್ಯ. ಇವರು ತಯಾರಿಸೋ ಸ್ಪೇಸ್ಶಿಪ್ ಒಂದು ದೋಣಿ ಅಂತ ಅಂದುಕೊಂಡ್ರೆ ಅದರಲ್ಲಿ 2 ಬಕೆಟ್ಸ್ನಿಂದ ನೀರನ್ನು ತುಂಬಿಸಿಕೊಳ್ಳೋದ್ರ ಮೂಲಕ ಅದು ಮುಂದಕ್ಕೆ ಚಲಿಸುತ್ತೆ. ಹೇಗೆ ಅಂದರೆ, ನೀರನ್ನು ತುಂಬಿಕೊಂಡಾಗ ಬೋಟ್ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ, ನಂತರ ಆ ತುಂಬಿಕೊಂಡ ನೀರನ್ನು ಮತ್ತೆ ಹಿಂದೆ ಚೆಲ್ಲಿದರೆ ಇನ್ನಷ್ಟು ಮುಂದಕ್ಕೆ ಹೋಗುತ್ತೆ. ಇದೇ ಥರ ಸೇಮ್ ಅಂತರಿಕ್ಷದ ಶೂನ್ಯದಲ್ಲಿ ಕೂಡ ಗ್ರಾವಿಟಿನ ಆ ರೀತಿ ಬಳಸಿಕೊಳ್ಳುತ್ತಾ ಹೋಗ್ಬೋದು ಅಂತ ಜಿಮ್ ವುಡ್ವರ್ಡ್ಸ್ ಅವರ ನಂಬಿಕೆ. ಇವರು ತಯಾರಿಸಿದ ಇಂಜಿನ್ನಲ್ಲಿ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಇರುತ್ತೆ, ಇವು ವಾಟರ್ ಬಕೆಟ್ಸ್ ಥರ ಕೆಲಸ ಮಾಡುತ್ತೆ. ಅಂದರೆ ಅವುಗಳ ಮಾಸ್ನ ಬದಲಿಸಿಕೊಳ್ಳಬಲ್ಲವು. ಸ್ಪೇಸ್ಶಿಪ್ನ ಮುಂದಕ್ಕೆ ತಳ್ಳಲು ಕ್ರಿಸ್ಟಲ್ಸ್ ಎಲ್ಲ ಒಂದು ಬಳಿ ಸೇರಿ ಅದರ ಮಾಸ್ನ ಬೆಳೆಸಿಕೊಳ್ತವೆ. ಸೇಮ್ ಬಕೆಟ್ನಲ್ಲಿ ನೀರು ತುಂಬಿಸಿಕೊಂಡಂತೆ, ನಂತರ ಆ ಕ್ರಿಸ್ಟಲ್ಸ್ ಎಲ್ಲ ಬೇರೆ ಬೇರೆಯಾಗಿ ಮಾಸ್ನ ಕಡಿಮೆ ಮಾಡಿಕೊಳ್ತವೆ, ಆವಾಗ ಬಕೆಟ್ನಲ್ಲಿನ ನೀರು ಚೆಲ್ಲಿದಂತೆ ಆಗುತ್ತೆ. ಈ ರೀತಿ ಈ ಎರಡೂ ಸಂದರ್ಭದಲ್ಲಿ ಆ ಶಿಪ್ ಮುಂದಕ್ಕೆ ಚಲಿಸಬಲ್ಲದು. ಇದನ್ನೇ ಇಂಪಲ್ಸ್ ಇಂಜಿನ್ ಅಂತ ಕರೀತಾರೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಸೇಮ್ ನಮ್ಮ ಕಣ್ಣಿಗೆ ಕಾಣದ ಗಾಳಿಯನ್ನು ಉಪಯೋಗಿಸಿ ವಿಮಾನದಲ್ಲಿ ಪ್ರಯಾಣ ಮಾಡೋ ಥರ ಅಂತರಿಕ್ಷದಲ್ಲಿ ಕೂಡ ಕಣ್ಣಿಗೆ ಕಾಣದ ಒಂದು ಸ್ಪೇಸ್ ಟೈಮ್ ಫ್ಯಾಬ್ರಿಕ್ನ ಉಪಯೋಗಿಸಿ ಪ್ರಯಾಣ ಮಾಡುವಂಥದ್ದೇ ಈ ಇಂಜಿನ್. ಈ ವಿಧವಾಗಿ ನಮ್ಮ ಕಣ್ಣಿಗೆ ಕಾಣದ ಗ್ರಾವಿಟೇಷನಲ್ ಫೋರ್ಸ್ನ ಉಪಯೋಗಿಸಿ ಆ ಸ್ಪೇಸ್ಶಿಪ್ ಮುಂದಕ್ಕೆ ಹೋಗಬಲ್ಲದು. ಇಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ಅನ್ನೋದು ಲೈಟ್ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡುತ್ತೆ, ಇದರಿಂದ ಈ ಸ್ಪೇಸ್ಶಿಪ್ ಕೂಡ ಲೈಟ್ ಸ್ಪೀಡ್ಗೆ ಹತ್ತಿರದ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡ್ಬೋದು.
ಈ ಇಂಪಲ್ಸ್ ಇಂಜಿನ್ ವೈಬ್ರೇಟ್ ಆಗ್ತಾ ಇರೋದ್ರಿಂದ ಗ್ರಾವಿಟೇಷನಲ್ ಫೀಲ್ಡ್ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಇದರಿಂದ ಆ ಗ್ರಾವಿಟೇಷನಲ್ ಫೀಲ್ಡ್ ಸ್ಪೇಸ್ಶಿಪ್ನ ಇನ್ನಷ್ಟು ಮುಂದಕ್ಕೆ ತಳ್ಳುತ್ತೆ. ಈ ಕಾನ್ಸೆಪ್ಟ್ನೇ ಜಿಮ್ ವುಡ್ವರ್ಡ್ಸ್ 30 ವರ್ಷಗಳಿಂದ ಡೆವಲಪ್ ಮಾಡ್ತಾ ಇರೋದು. ಆದರೆ 30 ವರ್ಷಗಳ ಹಿಂದೆ ಅಷ್ಟು ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇಲ್ಲದೇ ಇದ್ದಿದ್ದರಿಂದ ಇದನ್ನು ತಯಾರಿಸೋಕ್ಕಾಗಲಿಲ್ಲ. ಆದರೆ ಅಂತಹ ಮಾಡೆಲ್ನ ಚಿಕ್ಕದಾಗಿ ತಯಾರಿಸಿ ತುಂಬ ಜನರಿಗೆ ತೋರಿಸ್ತಾ ಇದ್ರು. ಆದರೆ ಯಾರೂ ಕೂಡ ಇವರ ಐಡಿಯಾಗಳಿಗೆ ಬೆಲೆ ಕೊಡ್ತಾ ಇರಲಿಲ್ಲ. ಆದರೆ ಅದೇ ಮಾಡೆಲ್ನ ಈಗ ಇರುವ ಟೆಕ್ನಾಲಜಿಯಿಂದ ಟೆಸ್ಟ್ ಮಾಡಿದರೆ ಒಳ್ಳೆಯ ರಿಸಲ್ಟ್ನೇ ಬಂದಿದೆ. ಇದರಿಂದ ನಾಸಾನೇ ಇವರಿಗೆ ಈ ಸ್ಪೇಸ್ಶಿಪ್ ತಯಾರಿಸಲು ಫಂಡಿಂಗ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ನಾವೆಲ್ ರಿಸರ್ಚ್ ಲ್ಯಾಬ್ನಲ್ಲಿ ಅದನ್ನು ಡೆವಲಪ್ ಕೂಡ ಮಾಡ್ತಾ ಇದೆ. ಇದಕ್ಕೆ ಮೆಗಾ ಡ್ರೈವ್ ಅನ್ನೋ ಹೆಸರಿಟ್ಟಿದ್ದಾರೆ. ಇಂತಹ ಇಂಪಲ್ಸ್ ಇಂಜಿನ್ಸ್ ಇರೋ ಸ್ಪೇಸ್ಶಿಪ್ ಈ ರೀತಿ ಇರುತ್ತೆ. ಈ ಸ್ಪೇಸ್ಶಿಪ್ ಮೂಲಕ ಒಬ್ಬ ವ್ಯಕ್ತಿ ತನ್ನ ಪೂರ್ತಿ ಜೀವನಕಾಲವನ್ನು ತ್ಯಾಗ ಮಾಡಿದರೆ ಆಲ್ಫಾ ಸೆಂಚುರಿ ಸ್ಟಾರ್ ಹತ್ತಿರ ಮಾತ್ರ ಹೋಗಲು ಸಾಧ್ಯ. ಇದು ಫಿಸಿಕ್ಸ್ನಲ್ಲಿ ಕಾಂಟ್ರವರ್ಷಿ ಆಗಿರೋಕೆ ಕಾರಣ ಏನಂದರೆ ಇದು ಇನರ್ಷಿಯಲ್ ಮಾಸ್ ಆಧಾರವಾಗಿ ಕೆಲಸ ಮಾಡುತ್ತೆ. ಅಂದರೆ ಜಾಸ್ತಿ ಎನರ್ಜಿ ಅವಶ್ಯಕತೆ ಇಲ್ಲದೆ ಕೇವಲ ಸ್ವಲ್ಪ ಎನರ್ಜಿಯಿಂದ ಗ್ರಾವಿಟೇಷನಲ್ ಫೀಲ್ಡ್ ಪ್ರವಾಹದಲ್ಲಿ ಹೋಗುತ್ತೆ. ಅಂದರೆ ಹಡಗು ಒಂದು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದಂತೆ ಇರುತ್ತೆ ಇದರಲ್ಲಿ ಪ್ರಯಾಣ. ಇದು ಒಂದು ವೇಳೆ ಅರ್ಧ ಸಕ್ಸಸ್ ಆದರೂ ಕೂಡ ಹೊಸ ಫಿಸಿಕ್ಸ್ಗೆ ದಾರಿ ತೋರಿಸುತ್ತೆ. ಆ ದಾರಿಯಲ್ಲೇ ಒಂದು ದಿನ ಈ ಇಂಪಲ್ಸ್ ಸ್ಪೇಸ್ ಇಂಜಿನ್ನಿಂದ ಕೆಲಸ ಮಾಡುವ ಸ್ಪೇಸ್ಶಿಪ್ಗಳು ಓಡಾಡೋ ದಿನ ಬಂದರೂ ಬರ್ಬೋದು. ವಿಮಾನ ರಾಕೆಟ್ಗಳನ್ನು ಕಂಡುಹಿಡಿಯೋಕ್ಕೂ ಮುಂಚೆ ಕೂಡ ಅದು ಅಸಾಧ್ಯ ಅನ್ನೋ ಥರನೇ ಇತ್ತು. ಇದು ಕೂಡ ಹಾಗೆ ಅನ್ನಿಸ್ತಾ ಇರ್ಬೋದು ಅಷ್ಟೇ. ಜಿಮ್ ವುಡ್ವರ್ಡ್ಸ್ ಕನಸು ಅವರು ಇರೋವಾಗಲೇ ನನಸಾಗಲಿ ಅಂತ ಬಯಸೋಣ. ಈ ಅಂತರಿಕ್ಷವನ್ನು ಯಾರು ಸೃಷ್ಟಿಸಿದಾರೋ ಗೊತ್ತಿಲ್ಲ, ಅವರು ನಮಗೆ ಈ ಅಂತರಿಕ್ಷದ ರಹಸ್ಯಗಳು ಗೊತ್ತಾಗಬಾರ್ದು ಅಂತಾನೇನೋ ನಮ್ಮನ್ನು ಲಿಮಿಟ್ಸ್ನಲ್ಲಿ ಬಂಧಿಸಿದ್ದಾರೆ. ತನಗೆ ತಾನೇ ಸೃಷ್ಟಿಯಾಗಿದ್ರು ಕೂಡ ಅದು ನಮ್ಮನ್ನು ಲಿಮಿಟ್ಸ್ನಲ್ಲಿ ಬಂಧಿಸಿದೆ. ನಾವು ಎಷ್ಟೇ ಕಷ್ಟಪಟ್ಟರೂ ಏನೇ ತಯಾರಿಸಿದರೂ ಅದು ನಮ್ಮ ಪೂರ್ತಿ ಜೀವನ ಕಾಲದಲ್ಲಿ ಕೇವಲ ಒಂದು ನಕ್ಷತ್ರಕ್ಕೆ ಕರೆದೊಯ್ಯಬಹುದು ಅಷ್ಟೇ. ಈ ವಿಶಾಲವಾದ ಅಂತರಿಕ್ಷದಲ್ಲಿ ನಾವು, ನಮ್ಮ ಆಸೆಗಳು, ನಮ್ಮ ಜೀವನ ಯಾವುದಕ್ಕೂ ಹತ್ತೋದಿಲ್ಲ. ಈ ವಿಷಯ ಗೊತ್ತಿದ್ರೂ ನಮಗೆ ಆಸೆ ಸಾಯೋದಿಲ್ಲ, ಅದೇ ನಮಗೆ ಶಿಕ್ಷೆ. ಇಷ್ಟು ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.